ಸರ್ ಹೇಳಿ, ಏನಕ್ಕೆ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅಲ್ಲ, ನಾಟ್ ಓನ್ಲಿ ಕಮಿಷನರ್, ಈವನ್ ಚಂದ್ರಗುಪ್ತ ಅವ್ರಿಗೆ ಕೂಡ ಕೊಟ್ಟಿದ್ದೀನಿ. ಕಮಿಷನರ್ ಖುದ್ದು ಮೀಟ್ ಆಗಿಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆನೂ, ಸಾಮಾಜಿಕವಾಗಿ ಜವಾಬ್ದಾರಿ ಒಬ್ಬ ವಕೀಲನಾಗಿ ನನಗೂ ಇರಬೇಕು, ಸಾಮಾಜಿಕವಾಗಿ ಜವಾಬ್ದಾರಿ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೂ ಇರಬೇಕು. ಯಾಕಂದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಬಹಳ ಡ್ರಗ್ ಮಾಫಿಯಾ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ. ಯಾವಾಗಲೂ ಒಂದಷ್ಟು ದಿವಸ ಸೆಲೆಬ್ರಿಟೀಸ್ಗಳನ್ನ ಅರೆಸ್ಟ್ ಮಾಡಿದಾಗ ಹೈಪ್ ಆದಂಥ ಒಂದು ವಿಚಾರ, ಅದಾದಮೇಲೆ ಅದು ಕಂಪ್ಲೀಟ್ಲಿ ಅದ್ರ ಬಗ್ಗೆ ಸುದ್ದಿನೇ ಇಲ್ದಂಗೆ ಆಗೋಗಿದೆ. ಆಮೇಲೆ ಪೊಲೀಸ್ನವರು ಅದ್ರ ಬಗ್ಗೆ ಯಾವುದೇ ಥರ ಸೂಕ್ಷ್ಮವಾಗಿ ಅದು ಕಾರ್ಯ ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಭೀಮಾ ಅಂತ ಒಂದು ಮೂವಿ ರಿಲೀಸ್ ಆದಮೇಲೆ ದುನಿಯಾ ವಿಜಯ್ ಅವರು ಒಂದಷ್ಟು ಕಡೆ ಎಲ್ಲ ಮೆಡಿಕಲ್ ಸ್ಟೋರ್ಗಳು ಹೋಗೋದು, ರೈಡ್ ಮಾಡೋದು, ಹಾಗೆ ನಿನ್ನೆ ಕೂಡ ಯಾವುದೋ ಒಂದು ಸ್ಮಶಾನದಲ್ಲಿ ಗಾಂಜಾ ಬೆಳೀತಾ ಇದ್ದಾರೆ ಅನ್ನೋ ಒಂದು ವಿಚಾರ ತಮ್ಮ ಮಾಧ್ಯಮಗಳ ಮುಖಾಂತರ ಬಂದಾಗಲೂ ನಾನು ನೋಡಿದೆ ಅದನ್ನು. ಹಾಗೆ ಎಷ್ಟೋ ಕಡೆ ಖಾಲಿ ಜಾಗಗಳಿರುತ್ತೆ, ಆ ಜಾಗಗಳಲ್ಲಿ ಗಾಂಜಾಗಳು ಬೆಳೆಸ್ತಾರೆ, ಕೆರೆಗಳಿದೆ, ಕೆರೆಗಳ ಸುತ್ತಮುತ್ತ ಗಾಂಜಾಗಳು ಬೆಳೆಸ್ತಾರೆ ಅಂತ ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಕಾಲೇಜ್ಗಳ ಹತ್ರ ಇವತ್ತು ಕೊಕೇನ್ ಇರ್ಬೋದು, MDMA ಇರ್ಬೋದು, ಅಥವಾ ಗಾಂಜಾಗಳು ಎಲ್ಲ ಮಾರಾಟಗಳಾಗುತ್ತೆ ಅಂತ ಇವತ್ತು ಆಲ್ಮೋಸ್ಟ್ ಯಂಗ್ಸ್ಟರ್ಸು ಎಷ್ಟು ಹಾಳಾಗ್ತಾ ಇದ್ದಾರೆ ಅಂದರೆ ತುಂಬ ತುಂಬ ಹಾಳಾಗ್ತಾ ಇದೆ. ಎಲ್ಲೊಂದು ಕಡೆ ಇದೊಂದು ಜವಾಬ್ದಾರಿಯುತವಾಗಿ ಮಾಡಬೇಕು. ನಾನು ಅವ್ನಿಗೆ ಎಲ್ಲೊಂದು ಕಡೆ ಕೇಳ್ಪಟ್ಟೆ, ಯಾರೋ ಒಬ್ಬರು ಆಫೀಸರ್ಗೆ ತಮ್ಮ ಮಾಧ್ಯಮದವ್ರು ಯಾರೋ ಪ್ರಶ್ನೆ ಮಾಡಿದಾಗ, ಈ ಥರ ನಡೀತಾ ಇದೆಯಲ್ಲ, ಟಿ ವಿಲೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ ಅಂದಾಗ, ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರನ್ನ ಬಂದು ಕಂಪ್ಲೇಂಟ್ ಕೊಡಲಿ, ಅದ್ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಒಬ್ಬರು ಒಳ್ಳೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೇಳಿದ್ದು ನನಗೆ ವಿಚಾರ ಗೊತ್ತಾಯಿತು. ಅದಕ್ಕೆ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದನ್ನು ಅವ್ರು ಸೀರಿಯಸ್ ಆಗಿ ತೊಗೊಂಡು ನನ್ನ ಪ್ರಕಾರ ಪ್ರತಿಯೊಂದು ಸುತ್ತಮುತ್ತ ದೊಡ್ಡ ದೊಡ್ಡ ಹೈಫೈ ಕಾಲೇಜ್ಗಳು ಏನಿದ್ದಾವೆ, ಕಾಲೇಜ್ಗಳು ಸುತ್ತಮುತ್ತ ಇರ್ಬೋದು, ಅಥವಾ ತುಂಬ ಪ್ರತಿಷ್ಠಿತ ವ್ಯಕ್ತಿಗಳು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲೇ ಇದು ನಡೆಯುತ್ತೆ ಅಂತ ನಾವು ಕೇಳ್ಬರ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ನಮಗೆ ವಿಚಾರ ಇದೆ, ಪೊಲೀಸ್ನವರು ಅದೇ ಕೆಲಸ ಮಾಡೋದ್ರಿಂದ ಅವ್ರು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕು. ಯಾಕಂದರೆ ಇಲ್ಲಾಂದರೆ ನಮ್ಮ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಿರ್ಬೋದು, ಇಲ್ಲ ಪೊಲೀಸ್ನವ್ರ ಮಕ್ಕಳೇ ಇರ್ಬೋದು, ಅದಕ್ಕೆ ಅಡಿಕ್ಷನ್ ಆಗಿ ಸಮಾಜನ ತಪ್ಪು ದಾರಿಗೆ ಹೊರಟೋಗ್ಬಿಟ್ರೆ, ಇದು ಭ್ರಷ್ಟಾಚಾರ ಅನ್ನೋದು ಇವತ್ತು ದೇಶದಲ್ಲಿ ಎಷ್ಟಿದೆಯೋ, ಈ ಡ್ರಗ್ ಮಾಫಿಯಾ ಅನ್ನೋದು ಅದಕ್ಕಿಂತ ದೊಡ್ಡ ತುಂಬ ಒಂದು ಸಮಾಜನ ಬೇರೆ ದಾರಿಗೆ ತೊಗೊಂಡು ಹೊರಟೋಗುತ್ತೆ, ನಮ್ಮನ್ನು ಹಾಳು ಮಾಡ್ಬಿಡುತ್ತೆ, ಈ ದೇಶದ ಯುವಕರನ್ನೇ ಹಾಳು ಮಾಡ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಅವ್ರನ್ನ ಕರೆದು ಕೇಳೋದು ಅಷ್ಟೇ ಅಲ್ಲ, ಅವ್ರ ಹತ್ರ ಮಾಹಿತಿ ತಗೊಂಡು ಇಮಿಡಿಯೇಟ್ಲಿ ಅವ್ರು ಮಾಡಬೇಕಿದ್ದು. ಸುವೋಮೋಟೋ ಪೊಲೀಸ್ನವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಂಡು ಮಾಡುವಂಥ ಒಂದು ವಿಚಾರ ಇದು. ಮಾಧ್ಯಮಗಳಲ್ಲಿ ಮಾಧ್ಯಮಗಳು ಇಷ್ಟು ಜವಾಬ್ದಾರಿಯುತವಾಗಿ ತೋರಿಸಿದಾಗ ಅದ್ರ ಮೇಲೆ ಸುವೋಮೋಟೋ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಅದ್ಮೇಲೆ ಆಕ್ಷನ್ ತೊಗೊಂಡು ದುನಿಯಾ ವಿಜಯ್ ಅವ್ರು ನಾನು ನಿಜ ಹೇಳ್ಬೇಕು ಅಂದ್ರೆ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಧೈರ್ಯವಾಗಿ ಒಬ್ಬ ಸೆಲೆಬ್ರಿಟಿ ಆಗಿ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಮಾಡಿದ್ದಾರೆ. ಸೊ ನನ್ನ ಒಂದು ಭಾವನೆ, ಇಮಿಡಿಯೇಟ್ಲಿ ಈ ಅದಕ್ಕೆ ಸಂಬಂಧಪಟ್ಟವರು, ಡ್ರಗ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವ್ರು ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕಮಿಷನರ್ ದಯಾನಂದ್ ಅವ್ರು ಇರ್ಬೋದು ಅಥವಾ ಚಂದ್ರಗುಪ್ತ ಅವ್ರು ಇರ್ಬೋದು, ಇಮಿಡಿಯೇಟ್ಲಿ ಅದ್ಮೇಲೆ ಆಕ್ಷನ್ ತೊಗೊಳ್ಬೇಕು. ಅವ್ರನ್ನ ದುನಿಯಾ ವಿಜಯ್ ಅವ್ರನ್ನ ಕರ್ಕೊಂಡು ಕರ್ಸ್ಕೊಂಬಂದು ಏನೆಲ್ಲ ನಿಮ್ಗೆ ಅವ್ರಿಗೆ ಇನ್ಫಾರ್ಮೇಷನ್ಸ್ ಇದೆ ಆ ಇನ್ಫಾರ್ಮೇಷನ್ಸ್ನ ಕೂಡ ತೊಗೊಂಡು ಇಮಿಡಿಯೇಟ್ಲಿ ಅದ್ಮೇಲೆ ಆಕ್ಷನ್ ತೊಗೊಂಡು ಈ ಡ್ರಗ್ ಮಾಫಿಯಾನ ತಡೆಗಟ್ಟೋದಕ್ಕೆ ಅದನ್ನ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.